ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ ಮಾಡಿ ಶ್ರೀಮುರುಳಿ ರುಕ್ಮಿಣಿ ವಸಂತ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಬಗೀರ ಸಿನಿಮಾದ ಟೀಸರ್ ಬಿಡುಗಡೆ ದಿನಾಂಕ ಘೋಷಣೆ ಮಾಡಲಾಗಿದೆ. ಶ್ರೀಮುರುಳಿ ನಟಿಸಿರುವ ಬಗೀರ ಸಿನಿಮಾದ ಟೀಸರ್ ಲಾಂಚ್ಗೆ ಮಹತ್ವ ನಿಗದಿಯಾಗಿದ್ದು, ಹೊಂಬಾಳೆ ನಿರ್ಮಿಸುತ್ತಿರುವ ಈ ಸಿನಿಮಾದ ಚಿತ್ರೀಕರಣ ನಾನಾ ಕಾರಣಗಳಿಂದ ತಡವಾಗುತ್ತಲೇ ಬಂದಿತ್ತು. ಸಿನಿಮಾ ಶುರುವಾಗಿ ಬಹಳ ದಿನಗಳೇ ಕಳೆದಿದ್ದವು. ಇದೀಗ ಹೊಂಬಾಳೆ ಫಿಲ್ಮ್ ಸಿನಿಮಾದ ಟೀಸರ್ ಬಿಡುಗಡೆ ದಿನಾಂಕವನ್ನು ಘೋಷಿಸಿದ್ದು ಬಗೀರ ಬಗ್ಗೆ ಮತ್ತೆ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡುವಂತಾಗಿದೆ. ಬಗೀರ ಸಿನಿಮಾದ ಟೀಸರ್ ಅನ್ನ ಡಿಸೆಂಬರ್ 17 ಬಿಡುಗಡೆ ಆಗಲಿದೆ. ಅರಣ್ಯ ಉಸಿರು ಬಿಗಿ ಹಿಡಿದು ಕಾಯುತ್ತಿರುತ್ತದೆ ಎಂಬ ಅಡಿಬರಹದೊಂದಿಗೆ ಟೀಸರ್ ಬಿಡುಗಡೆ ದಿನಾಂಕವನ್ನು ಹೊಂಬಾಳೆ ಫಿಲ್ಮ್ಸ್ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದೆ. ಶ್ರೀಮುರುಳಿ ನಟಿಸಿರುವ ಈ ಸಿನಿಮಾಕ್ಕೆ ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ಕತೆ ಬರೆದಿದ್ದಾರೆ. ಹಾಗಾಗಿ ಸಿನಿಮಾದ ಮೇಲೆ ನಿರೀಕ್ಷೆ ಅಂತೂ ಹೆಚ್ಚಿದೆ. ಬಗೀರ ಸಿನಿಮಾವನ್ನ ಡಾಕ್ಟರ್ ಸೂರಿ ನಿರ್ದೇಶನ ಮಾಡಿದ್ದಾರೆ. ಸಿನಿಮಾಗೆ ಕತೆ ಬರೆದಿರುವುದು ಪ್ರಶಾಂತ್ ನೀಲ್. ಬಗೀರ ಚಿತ್ರಕಥೆಯ ತಿದ್ದಿ ಫೈನ್ ಟ್ಯೂನ್ ಮಾಡುವಲ್ಲಿ ಪ್ರಶಾಂತ್ ನೀಲ್ ಸಹಾಯ ಮಾಡಿದ್ದಾರೆ ಎನ್ನಲಾಗಿದೆ. ಅಸಲಿಗೆ ಈ ಸಿನಿಮಾವನ್ನ ಪ್ರಶಾಂತ್ ನೀಲ್ ನಿರ್ದೇಶಿಸಬೇಕಿತ್ತಂತೆ. ಆದರೆ KGF 2 ಹಾಗೂ ಅದರ ಹಿಂದೆಯೇ ಸಲಾರ್ ಸಿನಿಮಾದಲ್ಲಿ ತೊಡಗಿಕೊಂಡ ಕಾರಣ ಸಿನಿಮಾದ ಕಥೆಯನ್ನ ಬೇರೆಯವರಿಗೆ ನೀಡಿ ನಿರ್ದೇಶನ ಮಾಡಿಸಿದ್ದಾರೆ. ಬಗೀರ ಸಿನಿಮಾವು ಪಕ್ಕ ಆಕ್ಷನ್ ಸಿನಿಮಾ ಆಗಿದ್ದು ಸಿನಿಮಾದ ಚಿತ್ರೀಕರಣ ಪ್ರಾರಂಭವಾಗಿ ಬಹಳ ಸಮಯವಾಗಿದೆ. ಆದರೆ ಸಿನಿಮಾದ ಚಿತ್ರೀಕರಣ ನಾನಾ ಕಾರಣಗಳಿಗೆ ತಡವಾಗುತ್ತಲೇ ಬಂತು. ಚಿತ್ರೀಕರಣದ ವೇಳೆ ಶ್ರೀಮುರುಳಿಗೆ ಗಾಯವಾದ ಘಟನೆಯೂ ಸಹ ನಡೆಯಿತು. ಎಲ್ಲ ಅಡೆತಡೆಗಳನ್ನು ದಾಟಿ ಸಿನಿಮಾದ ಚಿತ್ರೀಕರಣವನ್ನು ಚಿತ್ರತಂಡ ಮುಗಿಸಿದೆಯಂತೆ. ಬಗೀರ ಸಿನಿಮಾದಲ್ಲಿ ಶ್ರೀಮುರುಳಿ ಎದ್ರು ಸಪ್ತ ಸಾಗರದಾಚೆಯಲ್ಲೂ ಚೆಲುವೆ ರುಕ್ಮಿಣ್ ವಸಂತ್ ನಟಿಸಿದ್ದಾರೆ. ಹೊಂಬಾಳೆ ನಿರ್ಮಿಸುತ್ತಿರುವ ಸಿನಿಮಾಗಳ ಒಂದರ ಹಿಂದೊಂದು ಬಿಡುಗಡೆಗೆ ಸಜ್ಜಾಗ್ತಿವೆ. ಸಲಾರ್ ಇದೇ ತಿಂಗಳು 22 ಬಿಡುಗಡೆ ಆಗಲಿದೆ. ಅದರ ಬೆನ್ನಲ್ಲೇ ಯುವರಾಜ್ ಕುಮಾರ್ ನಟನೆಯ ಯುವ ಬಿಡುಗಡೆ ಆಗಲಿದೆ. ಅದಾದ ಬಳಿಕ ಬಗೀರ ತೆರೆಗೆ ಬರಲಿದೆ. ಮಲಯಾಳಂನಲ್ಲಿ ಟೈಸನ್, ತಮಿಳಿನಲ್ಲಿ ತಾತ ಹೆಸರಿನ ಸಿನಿಮಾಗಳನ್ನು ಸಹ ಹೊಂಬಾಳೆ ನಿರ್ಮಾಣ ಮಾಡ್ತಿದೆ.